ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಬುಧವಾರ ದಿವಸ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರು ಮೈಸೂರಿಗೆ ಹೋಗಿದ್ರು ಮೈಸೂರಿನಲ್ಲಿರುವಂತ ನಜರ್ಬಾದ್ನ ಮೈಲಾರಿ ಹೋಟೆಲ್ಗೆ ಹೋಗಿ ಮೈಲಾರಿ ದೋಸೆಯನ್ನ ಸವಿತಾರೆ ಅದಾದ್ಮೇಲೆ ಸ್ವತಃ ತಾವೇ ಅಡುಗೆ ಮನೆಗೆ ಹೋಗ್ತಾರೆ ಕಾವಲಿಯ ಮೇಲೆ ದೋಸೆಯ ಹಿಟ್ಟನ್ನು ಸುರಿತಾರೆ ದೋಸೆಯನ್ನು ಮಾಡುವ ಪ್ರಯತ್ನ ಮಾಡ್ತಾರೆ ಅದು ದುರ್ದೈವಶ್ ಸ್ವಲ್ಪ ಹೊತ್ತು ಬಿಡುತ್ತೆ ಅದನ್ನ ಒಂದು ಡಿ ಕೆ ಶಿವಕುಮಾರ್ ಹಾಕ್ತಾರೆ ಒಂದು ತಾವ್ ಇಟ್ಕೊಂಡು ತಿಂತಾರೆ ಇದು ಇವತ್ತು ವೈರಲ್ ಆಗಿರುವಂತಹ ಸುದ್ದಿ ರಾಷ್ಟ್ರವ್ಯಾಪಿ ಯಾಕೆಂದ್ರೆ ರಾಜ ಮಹಾರಾಜರುಗಳು ಈ ರೀತಿ ಜನರ ಮಧ್ಯೆ ಬಂದು ಯಾವುದೋ ಒಂದು ಆರ್ಡಿನರಿ ಹೋಟೆಲ್ ನಲ್ಲಿ ಕುತ್ಕೊಳ್ಳೋದು ಅದಾದ್ಮೇಲೆ ತಾವೇ ಹೋಗಿ ಕಾವೇಲೆ ಮೇಲೆ ದೋಸೆ ಹೊಯ್ಯೋದು ಇದೆಲ್ಲ ಎಂತ ಸೊಬಗು ಎಂತ ಮುದ ನೋಡಿ ಈ ಸ್ಥಿತಿಗೆ ಅವರು ಬಂದ್ರಲ್ಲ ಅಂತ ನಮಗೆ ಬಹಳ ಖುಷಿ ಆಗತ್ತೆ ದಂತದ ಅರಮನೆಯಲ್ಲಿರುವವರು ಬೀದಿಗೆ ಬಂದು ನಮ್ಮ ಬದುಕು ಹೇಗಿದೆ ಅಂತ ನೋಡುವುದಿದೆಯಲ್ಲ ಖಂಡಿತವಾಗಿ ಅದು ಮದುವೆ ಹಾಗಾಗಿ ಇದನ್ನು ಮಾಡ್ತಿರ್ತಾರೆ ಅವರು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಮೊನ್ನೆ ಜಾಮ ಮಸೀದ್ಗೆ ಹೋಗಿ ಮಟನ್ ಬಿರಿಯಾನಿ ಊಟ ಮಾಡಿ ಬಂದರು ನೀವು ನೋಡಿರ್ಬೋದು ಸ್ವತಃ ಪ್ರಿಯಾಂಕಾ ವಾಡ್ರಾ ಅವರು ಯಾವಾಗ ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಒಂದು ವರ್ಷ ಮೊಕ್ಕಾಮ್ ಹೂಡಿದ್ರು ಅಲ್ಲಿ ಆ ಸಂದರ್ಭದಲ್ಲಿ ತಮ್ಮ ಡ್ರಾಯಿಂಗ್ ರೂಮ್ನ ಕಸ ಗುಡಿಸುವಂತ ಒಂದು ದೃಶ್ಯ ವೈರಲ್ ಆಗಿರುವುದನ್ನ ನೀವು ನೆನಪು ಕಸ ಹೊಡೆದ್ಬಿಟ್ರು ಪ್ರಿಯಾಂಕಾ ವಾಡ್ರಾ ಅಂತ ಕಸ ನಾವು ನೀವು ಹೊಡೆದ್ರೆ ದೊಡ್ಡ ವಿಷಯ ಅಲ್ಲ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಇಂಥವ್ರು ಕಸ ಹೊಡೆದ್ರೆ ಬಹಳ ದೊಡ್ಡ ವಿಷಯ ರಾಜ ಮಹಾರಾಜರುಗಳು ಕಸ ಗ ಹೊಡೆಯೋದು ನಮ್ಮ ಕೆಲಸ ಪರಿಚಾರಕರು ನಾವು ಅವರು ಕಸ ಹೊಡಿಸ್ಬೇಕು ಆದ್ರೆ ಅವರೇ ದೋಸೆ ಹಾಕುವುದು ಹೊತ್ತಿದ ದೋಸೆಯನ್ನು ಅವರೇ ತಿನ್ನೋದು ಪಕ್ಕದಲ್ಲಿರುವಂಥವ್ರಿಗೆ ಅಂತ ಹೊತ್ತಿದ ದೋಸೆಯನ್ನು ಕೊಡುವುದು ಇದೆಲ್ಲವೂ ಒಂದು ಮುದ ಕೊಡುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಅನಿಸತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೇಥಿಯ ಚುನಾವಣೆಯ ಸಂದರ್ಭ ರಾಹುಲ್ ಗಾಂಧಿ ಎಲೆಕ್ಷನ್ ನಿಂತಿರ್ತಾರೆ ಎದುರುಗಡೆ ಸ್ಮೃತಿ ಇರಾನಿ ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಕ್ಷ ಮೂರು ಜನ ನಿಂತಿರ್ತಾರೆ ಅವಾಗ ಕುಮಾರ್ ವಿಶ್ವಾಸ್ ಒಂದು ಮಾತನ್ನ ಹೇಳ್ತಾರೆ ಏನಂತಾರೆ ಗಾಂಧಿ ಫ್ಯಾಮಿಲಿ ಇದೆಯಲ್ಲ ಇವರಿಗೆ ಚುನಾವಣೆಗಳು ಅನ್ನೋದು ಪಾಲಿಟಿಕಲ್ ಟೂರಿಸಂ ಅಂದ್ರೆ ಇದನ್ನು ರಾಜಕೀಯ ಪರ್ಯಟನೆ ಅಂತ ಭಾವಿಸ್ತಾರೆ ಅವರು ಟೂರ್ ಮಾಡ್ತಾ ಇದೀವಿ ನಾವು ತುಂಬಾ ಎಂಜಾಯ್ ಅವರು ಸಂಕಲ್ಪ ಚುನಾವಣೆ ಗೆಲ್ಲುವುದು ಬಿಡುವುದು ಅದು ಬೇರೆ ವಿಚಾರ ಆದರೆ ಇದನ್ನ ಒಂದು ಟೂರ್ ಅಂತ ಒಂದು ಪಿಕ್ನಿಕ್ ಒಂದು ಮಜಾ ಅಂತ ಭಾವಿಸ್ತಾ ಮಾಡ್ತಾ ಹೋಗ್ತಾರೆ ಅಂತ ನೀವು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದಿರುವಂತಹ ರಸ್ತೆಯನ್ನು ನೀವು ಗಮನಿಸ್ತಾ ಬಂದ್ರೆ ಯಾರ್ಯಾರನ್ನು ಬಿಟ್ಟೆ ಆದರೂ ಏನು ಅಂತ ಗಮನಿಸಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರಿವಾಗುತ್ತೆ ಇದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಲಾಭ ಕೊಡತ್ತೆ ಬಿಡತ್ತೆ ಅನ್ನೋದು ಮೇ ಹದಿಮೂರನೇ ತಾರೀಕು ತೀರ್ಮಾನ ಆಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಪರ್ಯಟನೆ ಮಾಡಿದ್ದಾರೆ ಪೊಲಿಟಿಕಲ್ ಟೂರಿಸಂ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಯಶಸ್ಸು ಲಭಿಸಿದೆ ಪ್ರಿಯಾಂಕಾ ವಾಡ್ರಾ ಅವರು ಎಲ್ಲೆಲ್ಲಿ ಹೋಗಿ ಪಾನಿಪುರಿ ತಿಂದ್ರು ಎಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಅವ್ರ ಜೊತೆ ನರ್ತನ ಮಾಡಿದ್ರು ಅಲ್ಲೆಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ಯಶಸ್ಸು ಲಭಿಸಿದೆ ಉತ್ತರ ಪ್ರದೇಶದಲ್ಲಿ ಒಂದು ವರ್ಷ ಅಲ್ಲಿಯೇ ಮೊಕ್ಕಾ ಹೂಡಿ ಕಸ ಹೊಡೆದ್ರು ಕೂಡ ಪಕ್ಷ ಎಷ್ಟು ಕಾಯಕಲ್ಪವನ್ನು ಗಳಿಸಿತು ಅನ್ನೋದು ತಾವು ಗಮನಿಸಿದ್ರಿ ಈ ಮುಂದೆ ಮೇ ಹದಿಮೂರಕ್ಕೆ ಕರ್ನಾಟಕದಲ್ಲಿ ಇವರ ಪೊಲಿಟಿಕಲ್ ಟೂರಿಸಂನ ಲಾಭ ಏನು ಚುನಾವಣೆಯ ಫಲಿತಾಂಶದಲ್ಲಿ ಅದು ಬಿತ್ತರಗೊಳ್ಳುತ್ತೆ ಅದರ ಕುರಿತು ನಾವೀಗ ಭವಿಷ್ಯವನ್ನ ನುಡಿಯುವುದು ಬೇಡ ಯಾಕಂದ್ರೆ ಜನಸಾಮಾನ್ಯರಿಗೆ ತುಂಬಾ ಚೆನ್ನಾಗಿ ಪ್ರತಿಚರ್ಯಗಳು ಅರ್ಥ ಆಗ್ತವೆ ಒಂದು ವಿಷಯ ಗೊತ್ತಿರ್ಲಿ ಈ ಗಾಂಧಿ ಪರಿವಾರ ಇದೆಯಲ್ಲ ಇವರು ಯಾವುದೇ ಬೇರೆ ಪಕ್ಷದವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಅವರು ಸ್ವತಃ ಇವರ ನಿವಾಸಕ್ಕೆ ಬರಬೇಕು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೂ ಇಲ್ಲ ರಾಹುಲ್ ಗಾಂಧಿ ಅವರ ನಿವಾಸಕ್ಕೂ ಬರಬೇಕೇ ವಿನಃ ಇವರು ಅವರ ಮನೆಗೆ ಹೋಗುವಂತ ಸಂಪ್ರದಾಯ ಇಲ್ಲಿವರೆಗೂ ಇಲ್ಲವೇ ಇಲ್ಲ ಇದು ಕಾಲದಿಂದ ನಡ್ಕೊಂಡು ಬಂದಿರೋದು ಬೇಕಾದ್ರೆ ನೀವು ಹಲವಾರು ಘಟನೆಗಳನ್ನ ಗಮನಿಸಬೇಕು ತಂಥವ್ರು ಈಗ ಜನಸಾಮಾನ್ಯರಿಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ನನಗೆ ಅಚ್ಚರಿ ಉಂಟಾಯ್ತು ಖುಷಿ ಆಯ್ತು ಇವ್ರು ಈ ಕಡೆ ಹೇಗಿದ್ರೆ ಆ ಕಡೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಭಾರತ ದೇಶದ ಪ್ರಧಾನ ಮಂತ್ರಿ ಅವ್ರೆಲ್ಲಿ ಹೋಗಿದ್ರು ಅವರು ಚಂಡೀಗಢಕ್ಕೆ ಹೋಗಿದ್ರು ಯಾಕೆ ಹೋಗಿದ್ರು ಬಿಡುವಿಲ್ಲದ ಚಟುವಟಿಕೆ ಚುನಾವಣೆಗಳು ಬೇರೆ ಹತ್ರ ಇದಾವೆ ಕರ್ನಾಟಕದಲ್ಲಿ ಆಗಲಿ ತುರುಸು ನಡೆದಿದೆ ಬೇರೆ ರಾಜ್ಯಗಳ ತಯಾರಿ ಆಗ್ಬೇಕು ಈ ಮಧ್ಯೆ ಅವ್ರು ಯಾಕೆ ಹೋಗಿದ್ರು ಅಂದ್ರೆ ಸುಮಾರು ತೊಂಬತ್ತೈದು ವರ್ಷದ ಪ್ರಾಯದ ಅಕಾಲಿದಳದ ಪ್ರಕಾಶ್ ಸಿಂಗ್ ಬಾದಲ್ ಅವರ ನಿಧನ ಆಗಿರತ್ತೆ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸಿ ಅಂತಿಮ ನಮನ ಸಲ್ಲಿಸಲಿಕ್ಕೆ ಹೋಗಿರ್ತಾರೆ ನಿಮಗೆ ಗೊತ್ತಿರಬೇಕು ಪ್ರಕಾಶ್ ಸಿಂಗ್ ಬಾದಲ್ ಅವರು ಐದು ಬಾರಿ ಮುಖ್ಯಮಂತ್ರಿ ಆದರು ಪಂಜಾಬ್ನಲ್ಲಿ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆ ಪಾತ್ರ ಹೋದ್ರು ಹತ್ತೊಂಬತ್ತೂರ ಎಪ್ಪತ್ತೆರಡರಲ್ಲಿ ಹತ್ತೊಂಬತ್ತರ ಐವತ್ತೆರಡಕ್ಕೆ ರಾಜಕಾರಣಕ್ಕೆ ಬಂದವರು ಸರ್ಪಂಚ್ ಆಗುವ ಮೂಲಕ ರಾಜಕಾರಣಕ್ಕೆ ಕಾಲಿಟ್ಟಂತ ಮನುಷ್ಯ ಅದಾದ್ಮೇಲೆ ನಿರಂತರವಾಗಿ ಚುನಾವಣೆಗೆ ಸ್ಪರ್ಧಿಸ್ತಾ ಬಂದ್ರು ಸುಮಾರು ಹತ್ತು ಸಲ ಗೆದ್ರು ಎರಡು ಸಲ ಸೋತರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಚುನಾವಣೆ ಸ್ಪರ್ಧಿಸಿದ್ರು ಅದು ಕಟ್ಟ ಕಡೆಯ ಚುನಾವಣೆ ಅವ್ರದ್ದು ಅವರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆತ ಇವರನ್ನ ಸೋಲಿಸ್ತಾರೆ ಅದು ಅವರ ಕೊನೆಯ ಚುನಾವಣೆ ಅತ್ಯಂತ ಹಿರಿಯ ರಾಜಕಾರಣಿ ಚುನಾವಣೆಗೆ ನಿಂತಿರು ಅನ್ನುವಂತಹ ಹೆಗ್ಗಳಿಕೆ ಕೂಡ ಇದೇ ಪ್ರಕಾಶ್ ಸಿಂಗ್ ಬಾದಲ್ಗೆ ಸಲ್ಲತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಸ್ವತಃ ಪ್ರಕಾಶ್ ಸಿಂಗ್ ಬಾದಲ್ ಅವರನ್ನ ಭೇಟಿಯಾಗಿ ಅವರ ಚರಣ ಸ್ಪರ್ಶ ಮಾಡಿ ಆಶೀರ್ವಾದವನ್ನ ಪಡೆದು ಬಂದಿರ್ತಾರೆ ಹಿರಿಯ ರಾಜಕಾರಣಿ ಐದು ಬಾರಿ ಮುಖ್ಯಮಂತ್ರಿ ಆಗಿರೋರು ಪಂಜಾಬ್ನ ಅಸ್ಮತೆ ಹಂಚ್ಕೊಂಡವರು ಅಂತವರ ಆಶೀರ್ವಾದ ನನಗಿರ್ಲಿ ಅನ್ನುವಂಥ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ನರೇಂದ್ರ ಮೋದಿಗೂ ಮತ್ತು ಪಂಜಾಬ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ ಸಿಖರ್ ಬಗ್ಗೆ ಒಂದು ವಿಶೇಷವಾದ ಒಲವು ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ಇದೆ ರಾಜಕೀಯವಾಗಿ ಪಂಜಾಬ್ದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅದೃಷ್ಟ ಒಲೆಯದೇ ಇರಬಹುದು ಯಶಸ್ಸು ಸಿಗದೇ ಇರಬಹುದು ಆದರೆ ಪಂಜಾಬ್ ಪಂಜಾಬ್ ಬಗ್ಗೆ ವಿಶೇಷವಾದಂಥ ಆಸ್ಥೆ ಇರುವುದಂತೂ ದಿಟ ಯಾಕೆ ಇವತ್ತು ಇದನ್ನು ಚರ್ಚೆ ಮಾಡ್ತಾ ಇದ್ದೇನೆ ಅದನ್ನ ಅಂತಿಮ ನಮನ ಸಲ್ಲಿಸ್ಲಿಕ್ಕೆ ಹೋಗಿದ್ರು ಅಂತ ಹೇಳ್ತೇನೆ ಅಂದ್ರೆ ಒಬ್ಬ ಪ್ರಧಾನಮಂತ್ರಿಗೆ ಅಂಥದ್ದೊಂದು ಗೆಸ್ಚರ್ ಇರಬೇಕಾದಂತ ಅಗತ್ಯತೆ ಇದೆ ವಯಸ್ಸಾದವರು ಹೋಗಿದ್ದಾರೆ ಬಿಡು ಅಂತ ಇಲ್ಲೇ ಕುತ್ಕೊಂಡು ಟ್ವೀಟ್ ಮಾಡಿ ಹೋಗಿಬಿಡ್ಬಹುದಿತ್ತು ನರೇಂದ್ರ ಮೋದಿ ಅವರು ಆ ಕೆಲಸವನ್ನು ಅವ್ರು ಮಾಡಲಿಲ್ಲ ಹಿಂದಿನ ದಿವಸ ಕೇರಳಕ್ಕೆ ಹೋಗಿರ್ತಾರೆ ಅಲ್ಲಿ ವಾಟರ್ ಮೆಟ್ರೋ ಇನಾಗ್ರೇಷನ್ ಮಾಡ್ತಾರೆ ನೋಡಿ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಹಲವು ದ್ವೀಪಗಳನ್ನ ಸೇರಿಸಬಲ್ಲಂತ ಅತ್ಯಂತ ವಿನೂತನವಾದಂತಹ ಯೋಜನೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇಲ್ಲ ಡಬಲ್ ಎಂಜಿನ್ ಸರ್ಕಾರ ಅಲ್ಲ ಕಾಲಾಂತರದಿಂದ ಎಡಪಕ್ಷಗಳೇ ಆಳ್ತಾ ಇರುವಂತಹ ರಾಜ್ಯ ಜಿಹಾದಿ ಸಂಸ್ಕೃತಿ ಇರುವಂಥದ್ದು ಭಾರತಕ್ಕೆ ಅದರಿಂದ ಲಾಭಕ್ಕಿಂತ ನಷ್ಟವೇ ಆಗ್ತಾ ಇರುವುದು ಕಾನೂನು ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಹಿಂದೂಗಳಿಗೆ ಬಹಳ ದೊಡ್ಡದಾದಂತಹ ತೊಡಕುಂಟು ಮಾಡಿರುವಂತಹ ರಾಜ್ಯ ಆದರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ತಾರತಮ್ಯವನ್ನು ಮೆರೆಯಲಾರದೆ ಪಕ್ಷಪಾತವನ್ನು ತೋರಿಸಲಾರದೆ ಮೆಟ್ರೋ ಕೂಡ ಪ್ರಾರಂಭ ಆಗುತ್ತೆ ವಾಟರ್ ವಾಟರ್ ಮೆಟ್ರೋ ಕೂಡ ಪ್ರಾರಂಭ ಆಗುತ್ತೆ ಅಲ್ಲಿ ಅನ್ನುವಂತ ದೊಡ್ಡದಂತ ಸಮಾವೇಶದಲ್ಲಿ ಯುವಕ ಯುವತಿಯರ ಜೊತೆ ಸೇರಿ ಮಾತಾಡ್ತಾರೆ ನರೇಂದ್ರ ಮೋದಿ ಒಬ್ಬ ಪ್ರಧಾನಮಂತ್ರಿಗೆ ಇರಬೇಕಾದಂಥ ದೂರಗಾಮಿ ಮನಸ್ಥಿತಿ ಜೊತೆಗೆ ಎಲ್ಲರೂ ನಮ್ಮವರೇ ಎನ್ನುವಂಥ ಭಾವ ಎರಡನ್ನೂ ಪ್ರತಿ ನಡೆಯಲ್ಲೂ ನರೇಂದ್ರ ಮೋದಿ ಅವರಿಂದ ಇದನ್ನು ಕಾಣಬಹುದು ನಾವು ಅಂತ ಹೇಳಲಿಕ್ಕೆ ಈ ಸಂಚಿಕೆಯನ್ನು ಮಾಡಲಾಯಿತು ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ